ನೀವು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂಥ ಆಡಳಿತದ ಅವಧಿ ತಗೊಂಡರೆ ಆಗ ನಮ್ಮ ದೇಶದ ಸಾಲ ಮತ್ತು ನಮ್ಮ ದೇಶದ ಜಿ ಡಿ ಪಿ ಅನುಪಾತ ಅರವತ್ತ್ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಸಾಲ ಸಿಕ್ಕಾಬಟ್ಟೆ ಜಾಸ್ತಿ ಆಯ್ತಾ ಆಯ್ತಾ ಈ ಸಾಲ ಮತ್ತು ಜಿ ಡಿ ಪಿ ಅನುಪಾತನೂ ಜಾಸ್ತಿ ಆಗಿ ಆಗಿ ಈ ವರ್ಷ ನಮ್ಮ ದೇಶದ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಎಂಬತ್ತೆರಡು ಪರ್ಸೆಂಟಿಗೆ ಬಂದು ನಿಂತಿದೆ ಐ ಎಮ್ ಎಫ್ ಹೇಳ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಇದು ನೂರು ಪರ್ಸೆಂಟ್ ದಾಟುವಂಥ ಆತಂಕ ಇದೆ ಅಂತ ನೀವು ಯೋಚನೆ ಮಾಡಿ ಮೋದಿಯವರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಕೆಲವು ಸರಳ ಅಂಕಿಅಂಶಗಳನ್ನ ಹೇಳ್ತೀನಿ ಅದನ್ನು ನೋಡಿ ನೀವು ತೀರ್ಮಾನ ಮಾಡಿ ಪ್ರಧಾನಮಂತ್ರಿ ಮೋದಿಯವರು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಈ ದೇಶದ ಮೇಲೆ ಇದ್ದಂಥ ಒಟ್ಟು ಸಾಲದ ಮೊತ್ತ ಐವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಹತ್ತು ವರ್ಷಗಳು ಅವರ ಪ್ರಧಾನಿಯಾದ ಮೇಲೆ ಈಗ ನಮ್ಮ ಮೇಲೆ ಇರತಕ್ಕಂಥ ಸಾಲದ ಮೊತ್ತ ನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಈ ಹತ್ತು ವರ್ಷಗಳಲ್ಲಿ ಮೋದಿಯವರು ಮಾಡಿರತಕ್ಕಂಥ ಸಾಲ ಒಟ್ಟು ನೂರ ಹದಿಮೂರು ಲಕ್ಷ ಕೋಟಿ ರೂಪಾಯಿಗಳು ಮನಮೋಹನ್ ಸಿಂಗ್ರವರ ಎರಡನೇ ಪ್ರಧಾನಮಂತ್ರಿ ಅವಧಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಈ ಅವಧಿನಲ್ಲಿ ಪ್ರತಿ ವರ್ಷ ನಮ್ಮ ಮೇಲೆ ಹೆಚ್ಚಾದಂಥ ಸಾಲದ ಮೊತ್ತ ಸರಾಸರಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ಅವರ ಎರಡನೇ ಅವಧಿನಲ್ಲಿ ಒಟ್ಟು ಅವರು ಮಾಡಿರತಕ್ಕಂಥ ಸಾಲ ಹತ್ತತ್ರ ಇಪ್ಪತ್ತೇಳೂವರೆ ಲಕ್ಷ ಕೋಟಿ ರೂಪಾಯಿಗಳು ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಅವರ ಮೊದಲನೇ ಟರ್ಮ್ನಲ್ಲಿ ಮಾಡಿದಂಥ ಸಾಲದ ಮೊತ್ತ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಸರಾಸರಿ ಜಾಸ್ತಿ ಆಗಿರೋದು ಆರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳು ಅವರ ಮೊದಲನೇ ಟರ್ಮ್ನಲ್ಲಿ ಸಾಲ ಎಷ್ಟಾಯಿತು ಐವತ್ತೈದು ಲಕ್ಷ ಕೋಟಿಯಿಂದ ತೊಂಬತ್ತು ಲಕ್ಷ ಕೋಟಿಗೆ ಏರಿಕೆ ಆಯಿತು ಮೋದಿಯವರ ಎರಡನೇ ಟರ್ಮ್ನಲ್ಲಿ ಅವರು ಮಾಡಿದ ಸಾಲದ ಮೊತ್ತ ಎಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತು ಲಕ್ಷ ಕೋಟಿ ಇದ್ದಿದ್ದು ಎಪ್ಪತ್ತೆಂಟು ಲಕ್ಷ ಕೋಟಿ ಸೇರಿಕೊಂಡು ಈಗ ನೂರ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಮೋದಿಯವರ ಎರಡನೇ ಟರ್ಮ್ನಲ್ಲಿ ಪ್ರತಿ ವರ್ಷ ಜಾಸ್ತಿಯಾದಂಥ ಸಾಲದ ಸರಾಸರಿ ಮೊತ್ತ ಪ್ರತಿ ವರ್ಷ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳು ಮುಂದಿನ ಆರ್ಥಿಕ ವರ್ಷ ಮುಗಿಯುವಷ್ಟೊತ್ತಿಗೆ ನಮ್ಮ ಮೇಲೆ ಇರುವ ಸಾಲದ ಮೊತ್ತ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗುತ್ತೆ ಇದು ನಮ್ಮ ಮುಂದೆ ಇರತಕ್ಕಂಥ ವಾಸ್ತವ ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆಗಿರೋ ಹತ್ತು ವರ್ಷದಲ್ಲಿ ನಮ್ಮ ದೇಶದ ಸಾಲ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ ನಿಮ್ಮ ಒಂದು ಪ್ರಶ್ನೆ ಮಾಡ್ಬೋದು ಮನೆ ನಡೆಸೋಕ್ಕೆ ಮನೆ ಕಟ್ಟೋಕ್ಕೆ ಸಾಲ ಮಾಡ್ತೀವಿ ಅಂಥದ್ರಲ್ಲಿ ದೇಶ ಕಟ್ಟಕ್ಕೆ ಸಾಲ ಮಾಡಿದೆ ಆಗುತ್ತಾ ಅಂತ ಆದರೆ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಮನೆ ಕಟ್ಟಬೇಕಾದ್ರೂ ಏನು ಮಾಡ್ತೀವಿ ನಾವು ಸಾಲ ಮಾಡ್ತೀವಿ ಹೇಗೆ ಸಾಲ ಮಾಡ್ತೀವಿ ನಮ್ಮ ಹತ್ರ ಉಳಿತಾಯ ಎಷ್ಟಿದೆ ಅಂತ ನೋಡ್ತೀವಿ ಮತ್ತು ಸಾಲ ಎಷ್ಟು ತೊಗೋಬೇಕು ಅಂತ ನೋಡ್ತೀವಿ ಇ ಎಮ್ ಐ ಎಷ್ಟಾಗುತ್ತೆ ಅಷ್ಟು ಇ ಎಮ್ ಐ ಕಟ್ಟಕ್ಕಾಗತ್ತ ಅಂತೆಲ್ಲ ಲೆಕ್ಕಾಚಾರ ಹಾಕಿ ನಮ್ಮ ಕಲ್ಲಿ ಎಷ್ಟು ಕಟ್ಟೋಕ್ಕಾಗುತ್ತೋ ಸಾಲನ ಅಷ್ಟರ ಲೆಕ್ಕದಲ್ಲಿ ಮನೆ ಕಟ್ತೀವಿ ಯಾರಾದರೂ ಕೆಲವರು ತಮ್ಮ ಮಿತಿ ಮೀರಿ ಸಾಲ ಮಾಡಿ ದೊಡ್ಡ ಬಂಗ್ಲೆನೋ ಅರಮನೆ ಥರ ಮನೆ ಕಟ್ಟಿದಾಗ ಏನಾಗುತ್ತೆ ಅಂತಂದರೆ ಸಾಲ ತೀರ್ಸೋಕ್ಕಾಗದೆ ಮನೆನೇ ಮಾರ್ಕೊಂಡು ಹೋಗಬೇಕಾಗ್ತದೆ ಆ ರೀತಿ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇವೆ ಇದೇ ರೀತಿ ಯಾವುದೇ ಒಂದು ದೇಶ ಸಾಲ ಮಾಡಬೇಕಾದ್ರೂ ಅದಕ್ಕೊಂದು ಲೆಕ್ಕಾಚಾರ ಇರ್ತದೆ ಈ ಲೆಕ್ಕಾಚಾರದ ಪ್ರಕಾರ ಸಾಲ ಮಾಡಿದ್ರೆ ಸಾಲನೂ ತೀರಿಸಿ ಅಭಿವೃದ್ಧಿನೂ ಮಾಡಲಿಕ್ಕೆ ಸಾಧ್ಯ ಅಂತ ಆ ಲೆಕ್ಕಾಚಾರ ಐ ಎಮ್ ಎಫ್ ಪ್ರಕಾರ ಏನು ಅಂತಂದರೆ ಯಾವುದೇ ಒಂದು ದೇಶದ ಸಾಲ ಮತ್ತು ಆ ದೇಶದ ಜಿ ಡಿ ಪಿ ಇವೆರಡರ ನಡುವೆ ಇರೋ ಅನುಪಾತ ಅಥವಾ ರೇಷಿಯೋ ಅರವತ್ನಾಲ್ಕು ಪರ್ಸೆಂಟ್ ಇದ್ರೆ ಗರಿಷ್ಠ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಆಗ ಸಾಲ ತೀರಿಸಲಿಕ್ಕೆ ಸುಲಭ ಅಂತ ಅರವತ್ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಆ ರೇಷಿಯೋ ಸಾಲ ತೀರಿಸೋದೇ ಕಷ್ಟ ಆಗುತ್ತೆ ಅನ್ನೋದು ಐ ಎಮ್ ಎಫ್ ಲೆಕ್ಕಾಚಾರ ನೀವು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂಥ ಆಡಳಿತದ ಅವಧಿ ತಗೊಂಡ್ರೆ ಆಗ ನಮ್ಮ ದೇಶದ ಸಾಲ ಮತ್ತು ನಮ್ಮ ದೇಶದ ಜಿ ಡಿ ಪಿ ಅನುಪಾತ ಅರವತ್ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಸಾಲ ಸಿಕ್ಕಾಬಟ್ಟೆ ಜಾಸ್ತಿ ಆಯ್ತಾ ಆಯ್ತಾ ಈ ಸಾಲ ಮತ್ತು ಜಿ ಡಿ ಪಿ ಅನುಪಾತನೂ ಜಾಸ್ತಿ ಆಗಿ ಆಗಿ ಈ ವರ್ಷ ನಮ್ಮ ದೇಶದ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಎಂಬತ್ತೆರಡು ಪರ್ಸೆಂಟಿಗೆ ಬಂದು ನಿಂತಿದೆ ಐ ಎಮ್ ಎಫ್ ಹೇಳ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಇದು ನೂರು ಪರ್ಸೆಂಟ್ ದಾಟುವಂಥ ಆತಂಕ ಇದೆ ಅಂತ ಅಂದರೆ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಎಂಬತ್ತು ತೊಂಬತ್ತು ಪರ್ಸೆಂಟಷ್ಟು ಜಾಸ್ತಿ ಆಗಿಬಿಟ್ಟಾಗ ನಮಗೆ ಸಾಲ ತೀರ್ಸೋಕ್ಕೆ ಕಷ್ಟ ಆಗ್ಬಿಡ್ತದೆ ಸಾಲ ತೀರ್ಸೋಕ್ಕೆ ಸಾಲದ ಮೇಲಿಂದ ಬಡ್ಡಿ ಕಟ್ಟಕ್ಕೆ ನಮ್ಮ ಬಜೆಟ್ನ ಬಹುಪಾಲು ಹಣ ನಾವು ವ್ಯಯ ಮಾಡಬೇಕಾಗ್ತದೆ ಹಾಗಾಗಿ ಏನು ನಮ್ಮ ಮೇಲೆ ಇಷ್ಟೊಂದು ಸಾಲ ಆಗಿದೆಯೋ ನಮ್ಮ ದೇಶದ ಮೇಲೆ ಇದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನಿಜಕ್ಕೂ ಅಪಾಯಕಾರಿಯಾದ ಆತಂಕ ತರುವಂಥ ವಿಷಯ ಮತ್ತು ಇನ್ನೂ ಒಂದು ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ಮೋದಿಯವರು ಪ್ರಧಾನಿಯಾಗಿದ್ದಂಥ ಅವಧಿನಲ್ಲಿ ಸಾಲ ಎಷ್ಟು ಜಾಸ್ತಿ ಆಗಿದೆ ಐವತ್ತೈದು ಲಕ್ಷ ಕೋಟಿಯಿಂದ ನೂರ ಅರವತ್ತೆಂಟು ಲಕ್ಷ ಕೋಟಿ ಅಂದರೆ ಇನ್ನೂರೈದು ಪರ್ಸೆಂಟಷ್ಟು ಸಾಲ ಜಾಸ್ತಿ ಆಗಿದೆ ನಮ್ಮ ದೇಶದ ಮೇಲೆ ಇದೇ ಟೈಮ್ನಲ್ಲಿ ನಮ್ಮ ಜಿ ಡಿ ಪಿ ಬೆಳವಣಿಗೆ ಎಷ್ಟು ಜಾಸ್ತಿ ಆಗಿದೆ ಅವತ್ತಿನ ಕಾಲಕ್ಕೆ ನಮ್ಮ ಜಿ ಡಿ ಪಿ ಎರಡು ಟ್ರಿಲಿಯನ್ ಡಾಲರು ಈಗ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟ್ರಿಲಿಯನ್ ಡಾಲರ್ ಹತ್ರ ಅಂದರೆ ನಮ್ಮ ಜಿ ಡಿ ಪಿ ಬೆಳವಣಿಗೆ ಆಗಿರೋದು ಈ ಹತ್ತು ವರ್ಷಗಳಲ್ಲಿ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸಾಲ ಜಾಸ್ತಿ ಆಗಿರೋದು ಇನ್ನೂರ ಐದು ಪರ್ಸೆಂಟು ಇನ್ನು ನಮ್ಮ ನಿಮ್ಮ ಆದಾಯ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎತ್ತು ವರ್ಷಗಳಲ್ಲಿ ನಮ್ಮ ನಿಮ್ಮ ಸರಾಸರಿ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿರ್ತಕ್ಕಂಥದ್ದು ಐವತ್ತೇಳು ಪರ್ಸೆಂಟ್ ಮಾತ್ರ ಇನ್ನು ನಮ್ಮ ನಿಮ್ಮ ಮೇಲೆ ಪ್ರತಿಯೊಬ್ಬರ ತಲೆ ಮೇಲೆ ಇರ್ತಕ್ಕಂಥ ಸಾಲ ಅಂದರೆ ದೇಶದ ಒಟ್ಟು ಸಾಲ ಎಷ್ಟಿರುತ್ತೋ ಅದನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಆಗ ನಮ್ಮ ಪ್ರತಿಯೊಬ್ಬರ ತಲೆಮೇಲಿರ್ತಕ್ಕಂಥ ಸಾಲದ ಲೆಕ್ಕ ಸಿಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರತಿಯೊಬ್ಬರ ತಲೆಯ ಮೇಲೆ ಐವತ್ತೆಂಟು ಸಾವಿರ ರೂಪಾಯಿ ಸಾಲ ಇದ್ದರೆ ಈಗ ನಮ್ಮ ಪ್ರತಿಯೊಬ್ಬರ ತಲೆಯ ಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಇದೆ ಅಂದರೆ ಈ ಹತ್ತು ವರ್ಷಗಳಲ್ಲಿ ನಮ್ಮ ನಿಮ್ಮ ಪ್ರತಿಯೊಬ್ಬರ ತಲೆಯ ಮೇಲಿದ್ದ ಸಾಲ ನೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಇಲ್ಲಿ ನೀವು ಕಂಪೇರ್ ಮಾಡಿ ಜಿ ಡಿ ಪಿ ಜಾಸ್ತಿ ಆಗಿರೋದು ಎಂಬತ್ತೇಳುವರೆ ಪರ್ಸೆಂಟು ಮತ್ತು ನಮ್ಮ ಸರಾಸರಿ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿರೋದು ಐವತ್ತೇಳು ಪರ್ಸೆಂಟು ಆದರೆ ನಮ್ಮ ನಿಮ್ಮ ತಲೆ ಮೇಲಿದ್ದ ಸಾಲ ಜಾಸ್ತಿ ಆಗಿರೋದು ನೂರು ಪರ್ಸೆಂಟು ಅಟ್ ದ ಸೇಮ್ ಟೈಮ್ ಇಡೀ ದೇಶದ ಸಾಲ ಜಾಸ್ತಿ ಆಗಿರೋದು ಇನ್ನೂರ ಐದು ಪರ್ಸೆಂಟು ಇಷ್ಟೊಂದು ಸಾಲ ಮಾಡಿ ಮೋದಿಯವರು ಏನು ಮಾಡಿದ್ರು ಮೋದಿಯವರು ಇಷ್ಟೊಂದು ಸಾಲ ಮಾಡಿ ಈ ದೇಶದಲ್ಲಿ ಸಿಕ್ಕಾಬಟ್ಟೆ ಇಂಡಸ್ಟ್ರಿಗಳು ಬಂದರುಗಳು ರೈಲ್ವೆ ನಿಲ್ದಾಣಗಳು ಈ ಥರ ಎಲ್ಲ ಕಟ್ಟಿ ಮೂಲಭೂತ ಸೌಕರ್ಯವನ್ನು ಅದ್ಭುತವಾಗಿ ಏನಾದ್ರು ಇಂಪ್ರೂವ್ ಮಾಡಿದ್ದಾರೆ ಆ ರೀತಿ ಅದ್ಭುತವಾಗಿ ಮೂಲಭೂತ ಸೌಕರ್ಯ ಇಂಪ್ರೂವ್ ಮಾಡಿಬಿಟ್ಟಿದ್ದರೆ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಸಿಕ್ಕಾಬಟ್ಟೆ ಜಾಸ್ತಿ ಆಗಿರಬೇಕಾಗಿತ್ತಲ್ಲ ವಾಸ್ತವ ನೋಡಿದ್ರೆ ಆ ರೀತಿ ಮೂಲಭೂತ ಸೌಕರ್ಯ ಅದ್ಭುತವಾಗಿ ಸೃಷ್ಟಿನೂ ಆಗಿಲ್ಲ ಉದ್ಯೋಗವೂ ಸೃಷ್ಟಿಯಾಗಿಲ್ಲ ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಇದೇ ಕಾರಣಕ್ಕೆ ಜನರ ಸಂಪಾದನೆ ಮಟ್ಟ ಕಡಿಮೆ ಆಗಿದೆ ಇದೇ ಕಾರಣಕ್ಕೆ ಹತ್ತು ಕೋಟಿ ಉಜ್ವಲ ಫಲಾನುಭವಿಗಳು ಅಂತ ಏನು ಇವರು ಹೇಳಿಕೊಳ್ತಾ ಇದ್ದಾರೆ ಪ್ರತಿ ನಾಲ್ಕರಲ್ಲಿ ಕನಿಷ್ಠ ಒಂದು ಪ್ರತಿ ನಾಲ್ಕು ಉಜ್ವಲ ಫಲಾನುಭವಿಗಳಲ್ಲಿ ಪ್ರ ಕನಿಷ್ಠ ಒಬ್ಬ ಫಲಾನುಭವಿ ಎರಡನೇ ಸಿಲಿಂಡರ್ನ ಪರ್ಚೇಸ್ ಮಾಡಿಲ್ಲ ಇದು ಏನು ತೋರಿಸ್ತಾ ಇದೆ ಅಂದರೆ ನಮ್ಮ ದೇಶದ ಜನರ ಸಂಪಾದನೆ ಕಡಿಮೆ ಆಗಿರೋದನ್ನು ತೋರಿಸ್ತಾ ಇದೆ ಹಾಗಿದ್ರೆ ಮೋದಿಯವರು ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಈ ಕಡೆ ಬೇಕಾದಷ್ಟು ಬಂದರುಗಳ್ನೂ ರೈಲ್ವೆ ನಿಲ್ದಾಣಗಳ್ನ ಮತ್ತೊಂದನ್ನು ಕಟ್ಟಿಲ್ಲ ಹಾಗಿದ್ರು ಸಾಲ ಯಾಕೆ ಜಾಸ್ತಿ ಮಾಡಿದ್ರು ಅಂತ ನೋಡೋಕ್ಕೋದ್ರೆ ಡೀಟೇಲ್ಸ್ನ ಇವರ ಒಟ್ಟು ಪಾಲಿಸಿಗಳು ನಮ್ಮ ಜನಸಾಮಾನ್ಯರಿಗಿಂತ ಹೆಚ್ಚಾಗಿ ಕಾರ್ಪೊರೇಟ್ ಕಂಪ್ನಿಗಳ ಪರ ಆಗಿರೋದ್ರಿಂದ ನಮ್ಮ ದೇಶದ ಮೇಲೆ ಇಷ್ಟೊಂದು ಸಾಲದ ಹೊರೆ ಬಿದ್ದಿದೆ ಅನ್ನೋದು ಈ ಕೆಲವು ಉದಾಹರಣೆಗಳಿಂದ ಗೊತ್ತಾಗುತ್ತೆ ನೋಡಿ ಮೊದಲನೇದಾಗಿ ನೀವು ಗ್ರಾಫ್ನ ಅಬ್ಸರ್ವ್ ಮಾಡಿ ಸಾಲ ಯಾವಾಗಿಂದ ತುಂಬ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಜಾಸ್ತಿ ಆಗ್ತಾ ಹೋಗಿದೆ ಅಲ್ಲಿ ತನಕ ಪ್ರತಿ ವರ್ಷ ಐದು ಆರು ಲಕ್ಷ ಕೋಟಿ ಜಾಸ್ತಿ ಆಗ್ತಿತ್ತು ಸಾಲ ಎರಡು ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರತಿ ವರ್ಷ ಎಂಟು ಲಕ್ಷ ಕೋಟಿ ಸಾಲ ಜಾಸ್ತಿ ಆಗಿದೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಪ್ರತಿ ವರ್ಷ ಹತ್ತು ಲಕ್ಷ ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಸಾಲ ಜಾಸ್ತಿ ಆಗ್ತಾ ಹೋಗಿದೆ ಏನಕ್ಕೆ ಕಾರಣ ಇದು ಮೊದಲನೇದಾಗಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಡನ್ನಾಗಿ ಆರು ಲಕ್ಷ ಕೋಟಿಯಿಂದ ಎಂಟು ಲಕ್ಷ ಕೋಟಿ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಆಗ ಹಾಗೆ ಡಿಮಾನಿಟೈಸೇಷನ್ನಿಂದ ಈ ದೇಶದ ಬಡವರ ಮೇಲೆ ಮತ್ತು ಈ ದೇಶದ ಸಣ್ಣ ಸಣ್ಣ ಇಂಡಸ್ಟ್ರಿಗಳ ಮೇಲೆ ಸಣ್ಣ ಸಣ್ಣ ಅಂಗಡಿ ಪಂಗಡಿ ಇಟ್ಕೊಂಡಿದ್ದವ್ರ ಮೇಲೆ ಏಟಾಯಿತು ಏಟ್ ಬೀಳ್ತು ಮತ್ತು ಈ ದೇಶದಲ್ಲಿ ಅನಾರ್ಗನೈಸ್ ಸೆಕ್ಟರ್ ಏನಿದೆ ಸಣ್ಣ ಸಣ್ಣ ಕೆಲಸ ಮಾಡುವಂಥವ್ರು ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಅವರ ಕಾಂಟ್ರಿಬ್ಯೂಷನ್ ಜಿ ಡಿ ಪಿಗೆ ನಲವತ್ತೈದು ಪರ್ಸೆಂಟು ಯಾವಾಗ ಅವ್ರ ಮೇಲೆ ಎಟ್ ಬೀಳ್ತು ಇಡೀ ದೇಶದ ಎಕಾನಮಿಗೆ ಎಟ್ ಬೀಳ್ತು ದೇಶದ ಜಿ ಡಿ ಪಿ ಮೇಲೆ ಎಟ್ ಬೀಳ್ತು ಅದಾದ ಮರು ವರ್ಷವೇ ಜಿ ಎಸ್ ಟಿ ಜಿ ಎಸ್ ಟಿ ನಿಮಗೆ ನೆನಪಿರ್ಬೋದು ಜಿ ಎಸ್ ಟಿ ಪರವಾಗಿದ್ದಂಥ ಎಕನಾಮಿಸ್ಟ್ಗಳು ಹೇಳಿದ್ದ ವಿಷಯ ಏನು ಅಂತಂದರೆ ಜಿ ಎಸ್ ಟಿ ಸರಿಯಾಗಿ ತಯಾರು ಮಾಡಿಲ್ಲ ನೀವು ಇನ್ನೂ ಪ್ರಿಪರೇಷನ್ ಬೇಕು ಈಗ ಪ್ರಿಪರೇಷನ್ ಇಲ್ಲದೆ ಈಗ ನೀವು ಇಂಪ್ಲಿಮೆಂಟ್ ಮಾಡಿದರೆ ಇದು ಶ್ರೀಮಂತ ಉದ್ಯಮಿಗಳಿಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸಹಾಯ ಮಾಡುತ್ತೆ ಆದರೆ ಸಣ್ಣ ಸಣ್ಣ ಅಂಗಡಿಯವ್ರಿಗೆ ಸಣ್ಣ ಸಣ್ಣ ಇಂಡಸ್ಟ್ರಿಯವ್ರಿಗೆ ಇದು ಏಟ್ ಕೊಡುತ್ತೆ ಮತ್ತು ಈ ದೇಶದ ಜಿ ಡಿ ಪಿನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟು ಸಣ್ಣ ಪುಟ್ಟ ಇಂಡಸ್ಟ್ರಿಗಳಿಂದಲೇ ಬರುವಂಥದ್ದು ಅನಾರ್ಗನೈಸ್ ಸೆಕ್ಟರಿಂದ ಬರುವಂಥದ್ದು ಹಾಗಾಗಿ ತಯಾರು ಮಾಡಿಕೊಂಡು ಸರಿಯಾಗಿ ಪ್ರಿಪರೇಷನ್ ಮಾಡಿಕೊಂಡು ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿ ಅಂತ ಎಕನಾಮಿಸ್ಟ್ಗಳು ಹೇಳಿದರು ಅದು ಯಾವುದನ್ನೂ ಕೇಳದೆ ಪೂರ್ಣ ತಯಾರಿಯಲ್ಲದೆ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡಲಾಯಿತು ಅದು ಸಣ್ಣ ಪುಟ್ಟ ಇಂಡಸ್ಟ್ರಿಗಳಿಗೆ ಸಣ್ಣ ಅಂಗಡಿ ಪಂಗಡಿ ಮಾಡಿಕೊಂಡಿದ್ದವರಿಗೆಲ್ಲ ಏಟಾಯಿತು ಇದರಿಂದ ದೇಶದ ಎಕಾನಮಿಗೆ ಏಟಾಯಿತು ನಷ್ಟ ಆಯಿತು ದೇಶದ ಬೊಕ್ಸಕ್ಕೆ ಸಾಲ ಜಾಸ್ತಿ ಮಾಡಬೇಕಾಯ್ತು ಇನ್ನು ಅತಿ ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಬ್ಸರ್ವ್ ಮಾಡಿ ಆ ವರ್ಷದಿಂದ ಸಾಲ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾನೆ ಹೋಗಿದೆ ಹತ್ತು ಲಕ್ಷ ಕೋಟಿ ಹನ್ನೆರಡು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಪ್ರತಿ ವರ್ಷ ಹೆಂಗೆ ಜಾಸ್ತಿ ಆಗಿದೆ ಯಾಕೆ ಅಂದರೆ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡುವರೆ ಇಳಿಸಿದ್ರು ಹಾಗೆ ಇಳಿಸಿದ ವರ್ಷದಿಂದ ಪ್ರತಿ ವರ್ಷ ಸರ್ಕಾರದ ಬೊಕ್ಕಸಕ್ಕೆ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಕನಿಷ್ಠ ಒಂದೂವರೆ ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿಗಳಷ್ಟು ನಷ್ಟ ಆಗ್ತಾ ಇದೆ ಆದರೆ ಲಾಭ ಆಗಿದ್ದಾರ್ಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಡಿಮಾನಟೈಸೇಷನ್ನಲ್ಲೂ ಅವ್ರಿಗೆ ನಷ್ಟ ಆಗಲಿಲ್ಲ ಜಿ ಎಸ್ ಟಿನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಆಯಿತು ಸಣ್ಣ ಪುಟ್ಟವ್ರಿಗೆ ಗೇಟ್ ಆಯಿತು ಕಾರ್ಪೊರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಶ್ರೀಮಂತರಿಗೆ ಅತಿಯಾದ ಲಾಭ ಆಯಿತು ದೇಶಕ್ಕೆ ದೊಡ್ಡ ನಷ್ಟ ಆಯಿತು ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷ ಎರಡು ಲಕ್ಷ ಕೋಟಿಗಳಷ್ಟು ನಷ್ಟ ಆಗ್ತಾಯಿದೆ ಅದಲ್ಲದೆ ಕಡೆಯ ಐದು ವರ್ಷಗಳಲ್ಲಿ ರೈಟ್ ಆಫ್ ಮಾಡಿರತಕ್ಕಂಥ ಸಾಲದ ಮೊತ್ತ ಹತ್ತು ಪಾಯಿಂಟ್ ಐದು ಏಳು ಲಕ್ಷ ಕೋಟಿ ರೂಪಾಯಿಗಳು ಇದರಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ದೊಡ್ಡ ಇಂಡಸ್ಟ್ರಿಗಳು ಮಾಡಿರತಕ್ಕಂಥ ಸಾಲ ಇಲ್ಲಿಯೂ ಕೂಡ ಲಾಭ ಆಗಿರೋದು ಯಾರಿಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಶ್ರೀಮಂತರಿಗೆ ನಷ್ಟ ಆಗಿರೋದು ದೇಶದ ಬೊಕ್ಕಸಕ್ಕೆ ಇದಾದ ನಂತರ ಕೊರೋನಾ ಬಂದಾಗ ನಿನ್ನ ನೆಂತಿರಬೇಕು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದರು ಅವತ್ತು ಎಲ್ಲ ಇಡೀ ದೇಶವೇ ಲಾಕ್ಡೌನ್ ಆಗಿ ಜನಕ್ಕೆ ಕೊಂಡ್ಕೊಂಡು ತಿನ್ನೋಕ್ಕೆ ಹಣ ಇರಲಿಲ್ಲ ಜನರ ಕೈಗೆ ಹಣ ಸಿಗುವಂಥ ಯೋಜನೆಗಳನ್ನ ಮಾಡಬೇಕಾಗಿತ್ತು ಅವತ್ತು ಅದಕ್ಕೋಸ್ಕರ ಹಣ ಕೊಡಬೇಕಾಗಿತ್ತು ಆದರೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಜನರ ಕೈಗೆ ನೇರವಾಗಿ ಹಣ ಸಿಗುವಂಥ ಯೋಜನೆಗಳಿಗೆ ಪ್ಲ್ಯಾನ್ಗಳಿಗೆ ಖರ್ಚು ಮಾಡಿದ್ದು ಕೇವಲ ಎರಡು ಲಕ್ಷ ಕೋಟಿ ರೂಪಾಯಿಗಳು ಎಕನಾಮಿಸ್ಟ್ಗಳೆಲ್ಲ ಹೇಳಿದರು ಕನಿಷ್ಠ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ಜನರಿಗೆ ನೇರವಾಗಿ ಹಣ ಸಿಗುವಂಗೆ ಮಾಡಬೇಕು ಅಂತ ಆದರೆ ಎರಡು ಲಕ್ಷ ಕೋಟಿಗಳು ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಮಾತ್ರ ಜನರಿಗೆ ನೇರವಾಗಿ ಹಣ ಸಿಗುವಂಥ ಯೋಜನೆಗಳಿಗೆ ಖರ್ಚು ಮಾಡಲಾಯಿತು ಉಳಿದ ಹದಿನೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನ ಉತ್ಪಾದನೆ ಜಾಸ್ತಿ ಆಗೋ ಕಡೆಗೆ ಮಾಡಲಾಯಿತು ಆ್ಯಕ್ಚುಲಿ ಅವತ್ತು ಉತ್ಪಾದನೆದೆಲ್ಲ ತೊಂದರೆ ಆಗಿದ್ದಿದ್ದು ಜನರ ಹತ್ರ ಕೊಂಡುಕೊಳ್ಳೋ ಶಕ್ತಿ ಇರಲಿಲ್ಲ ಆದರೆ ಉತ್ಪಾದನೆಗೆ ಜಾಸ್ತಿ ಆಗುವಂಥ ಯೋಜನೆಗಳಿಗೆ ಉಳಿದ ಹದಿನೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಡಲಾಯಿತು ಅಂದರೆ ಯಾರಿಗೆ ಕೊಡಲಾಯಿತು ಎಗೈನ್ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡಲಾಯಿತು ಈ ಎಲ್ಲ ಕಾರಣಕ್ಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಗಿದ್ದಕ್ಕೆ ಮತ್ತು ಈ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜಲ್ಲೂ ಅವ್ರಿಗೆ ಹೆಚ್ಚಿನ ಹಣ ಸಿಕ್ಕಿದ್ದಕ್ಕೆ ಏನಾಯಿತು ಇಡೀ ದೇಶದ ಎಕಾನಮಿ ಮೈನಸ್ ಸೆವೆನ್ ಪರ್ಸೆಂಟಷ್ಟು ಬಿದ್ದೋದ್ರೂ ಕೂಡ ಆ ವರ್ಷ ನಮ್ಮ ದೇಶದ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಆ ವರ್ಷ ನೂರ ಮೂವತ್ತ್ನಾಲ್ಕು ಪರ್ಸೆಂಟಷ್ಟು ಲಾಭ ಪಡ್ಕೊಂಡವು ಹೀಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದು ರೈಟ್ ಆಫ್ ಮಾಡಿರೋದು ಜಿ ಎಸ್ ಟಿಯ ರಾಂಗ್ ಇಂಪ್ಲಿಮೆಂಟೇಷನ್ನು ಇವುಗಳೆಲ್ಲಾದ್ರಿಂದ ಲಾಭ ಆಗಿದ್ದು ಈ ದೇಶದ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ದೇಶದ ಅತಿ ಶ್ರೀಮಂತರಿಗೆ ನಷ್ಟ ಆಗಿದ್ದು ನಮಗೆ ನಿಮಗೆ ಮತ್ತು ದೇಶದ ಬೊಕ್ಕಸಕ್ಕೆ ನಷ್ಟ ಆಯಿತು ಯಾವಾಗ ದೇಶದ ಬೊಕ್ಕಸಕ್ಕೆ ನಷ್ಟ ಆಯಿತೋ ಅದನ್ನು ತುಂಬಿಕೊಳ್ಳೋಕ್ಕೆ ಏನು ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಪಾಪ ನಮ್ಮ ಸ್ಯಾಲ್ರಿಡ್ ಮಿಡ್ಲ್ ಕ್ಲಾಸ್ ಪೀಪಲ್ಲು ಮೋದಿಯವರು ಈ ದೇಶಕ್ಕೆ ಭಾಳ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಂಬ್ಕೊಂಡಿದ್ದಾರೆ ಆದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಅದರಿಂದ ಅದರಿಂದಾಗಿದ್ದು ನಷ್ಟ ತುಂಬಿಕೊಳ್ಳೋಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ರು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋವಂಥವ್ರು ಈ ದೇಶದಲ್ಲಿ ಒಟ್ಟು ಕಟ್ಟಿರುವ ಇನ್ಕಮ್ ಟ್ಯಾಕ್ಸು ಹತ್ತು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿಗಳು ಅದೇ ವರ್ಷ ಈ ದೇಶದಲ್ಲಿ ಕಲೆಕ್ಟ್ ಆಗಿರೋ ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟು ಗೊತ್ತಾ ನೈನ್ ಪಾಯಿಂಟ್ ಟೂ ತ್ರೀ ಲ್ಯಾಕ್ ಕ್ರೋರ್ ರುಪೀಸ್ ಇನ್ಕಮ್ ಟ್ಯಾಕ್ಸ್ಗಿಂತ ಒಂದು ಲಕ್ಷ ಕೋಟಿಯಷ್ಟು ಕಡಿಮೆ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅಂತಂದರೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕಾಗಿರೋರು ಯಾರು ಅತಿ ಶ್ರೀಮಂತರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಅವರು ಈ ದೇಶದ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಕಡಿಮೆ ಕಟ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿನ ಲಾಭ ಕಾರ್ಪೊರೇಟ್ ಕಂಪ್ನಿಗಳಿಗೆ ಆಗಿದೆ ಮೋದಿಯವರಿಂದ ಲೆಕ್ಕ ಹಾಕ್ಕೊಳ್ಳಿ ಆ ಲಾಭದಿಂದ ಆ ಲಾಭ ಆಗಿದ್ದಕ್ಕೇನಾಯಿತು ದೇಶದ ಬೊಕ್ಕಸಕ್ಕೆ ನಷ್ಟ ಆಯಿತು ಅದನ್ನು ತುಂಬಿಕೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಮೇಲೆ ಹೊರೆ ಹಾಕಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಪ್ರೊಜೆಕ್ಷನ್ ಎಷ್ಟು ಗೊತ್ತಾ ಕಾರ್ಪೊರೇಟ್ ಟ್ಯಾಕ್ಸು ಟೆನ್ ಪಾಯಿಂಟ್ ಫೋರ್ ತ್ರೀ ಲ್ಯಾಕ್ ಕ್ರೋರ್ ರುಪೀಸ್ ಇನ್ಕಮ್ ಟ್ಯಾಕ್ಸು ಲೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಲ್ಯಾಕ್ ಕ್ರೋರ್ ರುಪೀಸ್ ಅಂದರೆ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸಿಗಿಂತ ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿನಷ್ಟು ಕಲೆಕ್ಟ್ ಆಗ್ತದೆ ಅದಾದ ಮೇಲೆ ಏನು ಮಾಡಿದ್ರು ಅಲ್ಲಿ ಕೂಡ ನಷ್ಟ ತುಂಬಿಕೊಳ್ಳೋಕ್ಕಾಗ್ದೇ ಏನು ಮಾಡಿದ್ರು ಅಂತಂದರೆ ಜಿ ಎಸ್ ಟಿ ಮೂಲಕ ಎಲ್ಲದರ ಮೇಲೂ ಟ್ಯಾಕ್ಸ್ಗಳನ್ನ ಹಾಕಿ ಬೆಲೆ ಏರಿಕೆ ಮಾಡಿ ನಮ್ಮ ಹತ್ರ ಹಣ ಕಿತ್ಕೊಂಡ್ರು ಅಲ್ಲೂ ನಷ್ಟ ಸರಿ ಕಡೆಗೆ ಏನು ಮಾಡಿದ್ರು ಅಂತಂದರೆ ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಾ ಅಲ್ಲೂ ಕೂಡ ನಮ್ಮ ನಿಮ್ಮಂಥ ಜನಸಾಮಾನ್ಯರ ಹತ್ರ ಹಣ ಕಿತ್ಕೊಂಡು ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾಡಿಕೊಟ್ಟಿದ್ರ ಲಾಭ ಅದರಿಂದ ಆಗಿತ್ತಲ್ಲ ನಷ್ಟ ಅದನ್ನು ಸರಿದೂಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅಲ್ಲೂ ಕೂಡ ಆದರೂ ಕೂಡ ನಷ್ಟ ಸರಿದೂಗ್ಗಲಿಲ್ಲ ಕಡೆಗೇನು ಮಾಡಿದ್ರು ಸೆಸ್ ಅಂಡ್ ಸರ್ಚಾರ್ಜ್ನ ನಮ್ಮ ಮೇಲೆ ಪುನಃ ಬೇರೆ ಬೇರೆ ರೀತಿ ಆಗ್ತಾ ಬಂದರು ಅದನ್ನು ರಾಜ್ಯಗಳ ಜೊತೆ ಕೂಡ ಹಂಚ್ಕೊಳ್ಳಲಿಲ್ಲ ಕಡೆಯ ಐದಾರು ವರ್ಷಗಳಲ್ಲಿ ಸೆಸನ್ ಸರ್ಚಾರ್ಜ್ ಮೂಲಕನೇ ಕನಿಷ್ಠ ಇಪ್ಪತ್ತು ಲಕ್ಷ ಕೋಟಿಯಷ್ಟನ್ನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿದೆ ಅದನ್ನೂ ಕೂಡ ಆದರೂ ಕೂಡ ನಷ್ಟ ಸರಿದೂಗಿಸ್ಕೊಳಕ್ಕಾಗದೇ ಇಷ್ಟೊಂದು ಸಾಲವನ್ನು ಮೋದಿ ಸರ್ಕಾರ ಮಾಡಬೇಕಾಗಿ ಬಂದಿದೆ ಹೀಗಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಅತಿ ಹೆಚ್ಚಿನ ಸಾಲದ ಹೊರೆ ಬಿದ್ದಿದೆ ಸಾಲ ತೀರ್ಸೋಕ್ಕೆ ಕಷ್ಟ ಆಗುವಷ್ಟು ಸಾಲದ ಹೊರೆ ನಮ್ಮ ಮೇಲೆ ಬಿದ್ದಿದೆ ಹಾಗಾಗಿ ದೇಶದ ಒಟ್ಟು ಆರ್ಥಿಕತನೇ ಆತಂಕಕಾರಿ ಅನ್ನುವ ಲೆವೆಲ್ಗೆ ಹೋಗ್ತಾ ಇದೆ ಇಷ್ಟೆಲ್ಲ ಇಟ್ಕೊಂಡು ಈಗ ಯೋಚನೆ ಮಾಡಿ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮೇಲೆ ಇದ್ದಂಥ ಸಾಲದ ಹೊರೆ ಇವತ್ತು ಇನ್ನೂರೈದು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಆದರೆ ನಮ್ಮ ವಾರ್ಷಿಕ ತಲಾದಾಯ ಜಾಸ್ತಿಯಾಗಿರೋದೆಷ್ಟು ಕೇವಲ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಅತ್ಯಂತ ಕ್ಲಿಯರಾಗಿ ನಮ್ಗೆ ಅರ್ಥ ಆಗ್ತದೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ದೇಶದ ಅತಿ ಶ್ರೀಮಂತರಿಗೆ ಏನು ಲಾಭ ಮಾಡ್ಕೊಡೋಕೆ ಮೋದಿ ಹೊರಟ್ರೋ ಅದರಿಂದ ಏನು ದೇಶದ ಬೊಕ್ಕಸಕ್ಕೆ ಭಾರೀ ನಷ್ಟ ಆಯಿತೋ ಇದನ್ನು ತುಂಬಿಕೊಳ್ಳೋಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಮೇಲೆ ಬೆಲೆ ಏರಿಕೆ ಟ್ಯಾಕ್ಸು ಮತ್ತೊಂದು ಜಾಸ್ತಿ ಮಾಡಿದ್ದಲ್ಲದೆ ಅದೂ ಸಾಲದೇನೆ ನಮ್ಮ ಮೇಲೆ ಇಷ್ಟೊಂದು ಸಾಲದ ಹೊರೆಯನ್ನು ಮೋದಿ ಹೊರಿಸಿದ್ದಾರೆ ಭಾರತ ಹಿಂದೆಂದೂ ಕಾಣದಷ್ಟು ಮಟ್ಟಿಗೆ ಹೆಚ್ಚಿನ ಸಾಲದ ಹೊರೆಯನ್ನು ಇವತ್ತು ಹೊತ್ಕೊಂಡಿದೆ ಸಾಲ ಮತ್ತು ಜಿ ಡಿ ಪಿ ಅನುಪಾತ ಎಂಬತ್ತೆರಡು ಪರ್ಸೆಂಟ್ಗಿಂತ ಜಾಸ್ತಿಯಾಗಿದೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇಶದ ಮೇಲೆ ಎಷ್ಟು ಸಾಲದ ಹೊರೆ ಇತ್ತೋ ಅದು ಇನ್ನೂರೈದು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಮತ್ತು ನಮ್ಮ ನಿಮ್ಮ ಮೇಲೆ ಪ್ರತಿಯೊಬ್ಬರ ತಲೆಯ ಮೇಲೆ ಇದ್ದಂಥ ಸಾಲದ ಹೊರೆ ನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇದೇ ಸಮಯದಲ್ಲಿ ನಮ್ಮ ನಿಮ್ಮ ಸರಾಸರಿ ವಾರ್ಷಿಕ ತಲಾದಾಯ ಆಗಿರೋದು ಕೇವಲ ಐವತ್ತೇಳು ಪರ್ಸೆಂಟು ಮತ್ತು ನಮ್ಮ ದೇಶದ ಜಿ ಡಿ ಪಿ ಜಾಸ್ತಿ ಆಗಿರೋದು ಇದೇ ಇದೇ ಅವಧಿನಲ್ಲಿ ಕೇವಲ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಷ್ಟನ್ನೆಲ್ಲ ಇಟ್ಕೊಂಡು ನೀವು ಯೋಚನೆ ಮಾಡಿ ಮೋದಿಯವರು ಯಾರ ಪರವಾಗಿ ಕೆಲಸ ಇದ್ದಾರೆ ಮೋದಿಯವರು ನಮ್ಮ ನಿಮ್ಮ ಪರವಾಗಿ ಕೆಲಸ ಇದ್ದಾರಾ ನಮ್ಮ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರಾ ದೇಶದ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರಾ ಅಥವಾ ಈ ದೇಶದ ಕೆಲವೇ ಕೆಲವು ಕ್ರೋನಿ ಕ್ಯಾಪಿಟಲಿಸ್ಟುಗಳ ಕೆಲವೇ ಕೆಲವು ಅತಿ ಶ್ರೀಮಂತರ ಅಭಿವೃದ್ಧಿಗೆ ಕೆಲಸ ಮಾಡ್ತಾಯಿದ್ದಾರಾ ಅಂತ ನೀವು ಯೋಚನೆ ಮಾಡಿ ಯೋಚನೆ ಮಾಡಿದ ಮೇಲೆ ದೇಶವನ್ನು ಈ ಅಪಾಯದಿಂದ ಈ ಆತಂಕಕಾರಿ ಸ್ಥಿತಿಯಿಂದ ಉಳಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನೀವೇ ತೀರ್ಮಾನ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ